हाय फ्रेंड्स बन्नी इवत्तु कडले काळिन गोज्जु माड्तीनि एनेल्ल बेकु तोरिस्तीनि बन्नि बेस इट्कोंडिदीनि कडले काळु अरिशिन पौडर धनिया पौडर सांबार पौडर कारद पुडि उप्पु ओंदु ईरुळ्ळि कट् माडि इट्कोंडिरोदु स्वल्प एण्णे टमोटो करिबेविन सोप्पु जीरिगे सासिवे इल्लि रुब्बक्के शुंठि बेळ्ळुळ्ळि ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಯಾವ ಥರ ಕಡಲೆಕಾಳು ಗೊಜ್ಜು ಮಾಡೋದು ಅಂತ ನಿಮ್ಗೆ ಹೇಳ್ತೀನಿ ಬನ್ನಿ. ಓಕೆ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ರುಬ್ಕೊಳ್ಳೋಣ ಬನ್ನಿ. ಬನ್ನಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಚಮಚದಷ್ಟು. ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಫ್ರೈ ಆಗ್ತಾ ಇದೆ ಆನಿಯನ್ ಎಲ್ಲ. ಇವಾಗ ರುಬ್ಬಿಟ್ಕೊಂಡಿದ್ನಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ರುಬ್ಬಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಬೇಯಲಿ. ನೋಡಿ ಫ್ರೆಂಡ್ಸ್, ಇವಾಗ ಫ್ರೈ ಆಗ್ತಾ ಇದೆ. ಇವಾಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು. ಫ್ರೆಂಡ್ಸ್, ಇವಾಗ ಅರ್ಧ ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಒಂದು ಚಮಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಚಮಚ ಸಾಂಬಾರು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಚಮಚ ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ, ಕಾಲು ಚಮಚದಷ್ಟು ಅರಿಶಿನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ನಿಮಿಷ ಬೇಯಿಸ್ಕೊಳ್ಳೋಣ. ಇವಾಗ ಎಲ್ಲ ಬೇಯ್ತಾ ಇದೆ. ಸಿಟ್ಟಿರೋಂಥ ಕಡಲೆಕಾಳು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಒಂದು ನಿಮಿಷದ ತನಕ ಬೇಯಲಿ. ಮುಚ್ಚಳಾಕಿಡೋಣ. ಇವಾಗ ಆಗಿದೆ ಬನ್ನಿ. ನೋಡಿ ಫ್ರೆಂಡ್ಸ್, ಕಡಲೆಕಾಳು ಗೊಜ್ಜು ಯಾವ ಥರ ಆಗಿದೆ ಅಂತ. ತುಂಬ ಚೆನ್ನಾಗಾಗುತ್ತೆ, ಮನೇಲಿ ನೀವು ಟ್ರೈ ಮಾಡಿ. ತೆಂಗಿನಕಾಯಿನೇ ಹಾಕಿಲ್ಲ ನಾನು ಇದಕ್ಕೆ, ಆದರೆ ಎಷ್ಟು ಗ್ರೇವಿ ಆಗಿದೆ ನೋಡಿ. ಈರುಳ್ಳಿ ರುಬ್ಬ ಹಾಕಿರೋದ್ರಿಂದ ಈ ಥರ ಗ್ರೇವಿ ಆಗಿದೆ. ನೀವು ಮನೇಲಿ ಈ ಥರ ಟ್ರೈ ಮಾಡಿ. ದೋಸೆಗೆ, ಇಡ್ಲಿಗೆ, ಚಪಾತಿಗೆ, ಊರಿಗೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಇವಾಗ ಆಗಿದೆ. ಇವಾಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಕಡಲೆಕಾಳು ಗೊಜ್ಜು ರೆಡಿಯಾಗಿದೆ. ಈ ಥರ ನೀವು ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.